ಅಮೆರಿಕದ ಶಿಕಾಗೋದಿಂದ ಬೆಂಗಳೂರಿಗೆ ಬಂದು ವೋಟ್ ಮಾಡಿದ್ದಾರೆ ಶ್ರೇಯಸ್ ಅನ್ನೋರು ನೋಡಿ ಇವರೆಲ್ಲ ತುಂಬಾ ಇನ್ಸ್ಪಿರೇಷನ್ ದುಬೈನಿಂದ ಬಂದು ಕೋಲಾರದಲ್ಲಿ ಡಾಕ್ಟರ್ ಅಬ್ದುಲ್ ಸುಬಾನ್ ಅನ್ನೋರು ಓಟ್ ಮಾಡಿದ್ದಾರೆ ಫಿಲಿಪೈನ್ಸ್ ನಿಂದ ಬಂದು ಚಿತ್ರದುರ್ಗದಲ್ಲಿ ವಿದ್ಯಾರ್ಥಿನಿ ಲಿಖಿತ ಅವರು ಮತದಾನದ ಪ್ರಾಮುಖ್ಯತೆಯನ್ನ ಇಲ್ಲಿರೋರಿಗೆ ತೋರಿಸ್ಕೊಡ್ತಾ ಇದಾರೆ ಇಲ್ಲೇ ಮನೇಲಿ ಕುತ್ಕೊಂಡು ಸೋಫಾ ಅಥವಾ ದಿವಾನ ಮೇಲೆ ಕುತ್ಕೊಂಡು ಆಲಸ್ಯದಿಂದ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾರೋರ್ಗೆ ಇವರೆಲ್ಲ ಪಾಠ ಬಿಕಾಸ್ ಅವ್ರ ಜೇಬಿಂದ ಲಕ್ಷಾಂತರ ರೂಪಾಯಿ ಒಂದು ಟಿಕೆಟ್ಗೆ ಖರ್ಚು ಮಾಡಿ ಸಾವಿರಾರು ಕಿಲೋಮೀಟರ್ ಇಂದ ಬಂದಿದ್ದಾರೆ ನಾವು ಮನೆಯಿಂದ ಒಂದು ಐನೂರು ಮೀಟರ್ ಅಥವಾ ಎರಡು ಕಿಲೋಮೀಟರ್ ರೇಡಿಯಸ್ ಒಳಗಡೆ ಇರುವಂತಹ ಮತಗಟ್ಟೆಗೆ ಹೋಗೋದಕ್ಕೆ ನೂರ್ ಸಲ ಯೋಚನೆ ಮಾಡ್ತೀವಿ ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ ಅಲ್ಲಿ ಕ್ಯೂ ನೋಡ್ಬಿಟ್ಟು ಅಯ್ಯೋ ಇಷ್ಟೊಂದು ಜನ ಹೌದು ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ ಶಿಕಾಗೋದಿಂದ ಬಂದು ಡಾಕ್ಟರ್ ಶ್ರೇಯಸ್ ಅವರು ಮತದಾನ ಮಾಡಿರೋದು ಅದಾದ ನಂತರ ದುಬೈನಿಂದ ಬಂದಿದ್ದಾರೆ ಹಾಗೆಯೇ ಫಿಲಿಪೀನ್ಸ್ನಿಂದ ಬಂದಿದ್ದಾರೆ ಇವರೆಲ್ಲರಿಗೂ ಇವರು ಕೂಡ ಆರಾಮಾಗಿ ಅವರವ್ರ ದೇಶದಲ್ಲಿ ಇರ್ಬೋದಾಗಿತ್ತಲ್ಲ ಯಾವನ್ನು ಹೋಗಬೇಕು ಅಂತನ್ಬಿಟ್ಟು ಯಾರು ಇವರಿಗೆ ಸ್ ಇನ್ಸ್ಪಿರೇಷನ್ ನಾನು ಬೆಳಗ್ಗೆ ಹೇಳ್ತಾ ಇದ್ದೆ ಕೆಲವರೆಲ್ಲ ಜನವರಿ ಫೆಬ್ರವರಿನಲ್ಲಿ ಇಂಡಿಯಾಗೆ ಬರಬೇಕಾದವರು ಹಾಲಿಡೇ ರಜೆ ಮೇಲೆ ಪೋಸ್ಟ್ಪೋನ್ ಮಾಡಿಕೊಂಡು ಈಗ ಬಂದಿದ್ದಾರೆ ವೋಟ್ ಹಾಕಿ ಒಂದು ತಿಂಗಳು ಹದಿನೈದು ದಿನ ಇದ್ದು ಹೋಗ್ತಾರೆ ಅದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಇವರಿಗೆ ಅಲ್ಲಿ ಕ್ಯೂ ತೋರಿಸ್ಬಿಟ್ರೆ ಓ ಇಷ್ಟೊಂದು ಕ್ಯೂ ಇದೆಯಾ ಅಂತ ಅನ್ಕೋತಾರೆ ಹತ್ತು ನಿಮಿಷಕ್ಕೆ ಕರ್ಗತ್ತ ಕ್ಯೂ ಹತ್ತೇ ನಿಮಿಷಕ್ಕೆ ಕರಗತ್ತ ಕ್ಯೂ ಅದಕ್ಕೇನು ತುಂಬ ದೊಡ್ಡ ಪ್ರೊಸೆಸ್ ಏನಿದೆ ಸಿನಿಮಾಗೆ ಹೋಗಬೇಕು ಅಂದಾಗ ಹೋಗಿ ಕ್ಯೂ ನಿಂತ್ಕೊಳ್ಳಲ್ವಾ ಅಥವಾ ಇನ್ನೆಲ್ಲರೂ ಹೋಗಬೇಕು ಅಂದಾಗ ಕ್ಯೂ ನಿಂತ್ಕೊಳ್ಳಲ್ವಾ ಕೊಲ್ಲಿ ರಾಷ್ಟ್ರದಿಂದ ಬಂದವರಿಗೆ ಇನ್ನೂ ಈ ಪ್ರಜಾಪ್ರಭುತ್ವದ ಮಹತ್ವ ಚೆನ್ನಾಗೇ ಗೊತ್ತಿರುತ್ತೆ ಗೊತ್ತಿರುತ್ತೆ ಯಾಕೆಂತಂದರೆ ಅಲ್ಲಿ ಅವರಿಗೆ ಹಾಕೋ ಹಾಕುವಂಥ ಸೌಭಾಗ್ಯನೇ ಇಲ್ಲ ಆ ಭಾಗದ ಜನಗಳಿಗೆ ಸೊ ಹಾಗಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ನಮಗೆ ನಮ್ಗೆ ಒಲಿದಿ ಒಲಿದಿರ್ತಕ್ಕಂಥ ಒಂದು ಅದೃಷ್ಟ ಇದು ನಮ್ಮ ಹಕ್ಕು ಆ ಹಕ್ಕನ್ನು ಎಲ್ಲ ಕಡೆ ಚಲಾಯಿಸ್ತಾ ಇದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಒಂದು ಗಂಟೆಗೆ ವೇಳೆಗೆ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತಕ್ಕಂಥ ಮಾಹಿತಿ ಬರುತ್ತೆ ಚಿಕಾಗೋಯಲ್ಲಿ ನಾನಿರೋದು ಕಳೆದ ಹದಿನೆಂಟು ವರ್ಷದಿಂದ ಅಲ್ಲಿದ್ದೀನಿ ಬಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತೊಂಬತ್ತರಲ್ಲಿ ಮತ್ತು ಈ ಬಾರಿ ಕೂಡ ಚಿಕಾಗೋಯಿಂದ ಬಂದು ನನ್ನ ದಿಸ್ ಮೈ ಡ್ಯೂಟಿ ಆ್ಯಂಡ್ ಇಸ್ ಆಲ್ಸೋ ಮೈ ರೆಸ್ಪಾನ್ಸಿಬಿಲಿಟಿ ಸೊ ಅದನ್ನ ಮತ ಚಲಾವಣೆ ಮಾಡೋಕ್ಕೆ ಬಂದಿದ್ದೇನೆ ಇಲ್ಲಿ ಶಿಕಾಗೋಯಿಂದ ಸೊ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ವಿನಂತಿ ಅಂದರೆ ನೀವು ಬಂದು ಬಂದು ವೋಟ್ ಮಾಡಿ ತುಂಬ ಸುಗಮವಾಗಿ ಆಗ್ತಿದೆ ದಿರ್ ಇಸ್ ಹಾರ್ಡ್ಲಿ ಎನಿ ವೇಟ್ ಟೈಮ್ಸ್ ಸೊ ಎಲ್ಲರೂ ಬಂದು ವೋಟ್ ಮಾಡಬೇಕು ಸೊ ಶಿಕಾಗೋಯಲ್ಲಿ ನಾನಿರೋದು ಕಳೆದ ಹದಿನೆಂಟು ವರ್ಷದಿಂದ ಅಲ್ಲಿದ್ದೀನಿ ಬಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತೊಂಬತ್ತರಲ್ಲಿ ಮತ್ತು ಈ ಬಾರಿ ಕೂಡ ಶಿಕಾಗೋಯಿಂದ ಬಂದು ನನ್ನ ದಿಸ್ ಮೈ ಡ್ಯೂಟಿ ಆ್ಯಂಡ್ ಇಸ್ ಆಲ್ಸೋ ಮೈ ರೆಸ್ಪಾನ್ಸಿಬಿಲಿಟಿ ಸೊ ಅದನ್ನ ಚಲಾವಣೆ ಮಾಡಕ್ಕೆ ಬಂದಿದ್ದೇನೆ ನಿಲ್ ಶಿಗಾಗೋದಿಂದ ಸೊ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ವಿನಂತಿ ಅಂದ್ರೆ ಮತದಾನ ಮಾಡಿ ಬಂದು ಮನೆಯಲ್ಲಿ ವೃದ್ಧೆ ಸಾವನ್ನಪ್ಪಿರುವಂತಹ ಘಟನೆ ಮೈಸೂರಿನ ಹುಣಸೂರಿನ ಕಲ್ಲಳ್ಳಿ ಅಂತಕ್ಕಂಥ ಗ್ರಾಮ ಕಲ್ಲಲ್ಲಿ ಸರ್ಕಾರಿ ಶಾಲೆಯಲ್ಲಿ ವೋಟ್ ಮಾಡಿ ಬಂದಿದ್ದರು ಪುಟ್ಟಮ್ಮ ಅವರು ಮತದಾನ ಮಾಡಿ ಮನೆಗೆ ಬಂದು ವೃದ್ಧೆ ಸಾವನ್ನಪ್ಪಿದ್ದಾರೆ ಅವ್ರು ಯಾರು ಅಂತಕ್ಕಂಥದನ್ನು ಕೂಡ ನೋಡ್ತಾ ಇದ್ದೀರಾ ಇಂಥ 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 ಘಟನೆಗಳು ಬಂದಾಗ ಏನು ಹೇಳಬೇಕು ಅದೊಂಥರ ವಯಸ್ಸಾಗಿತ್ತು ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು ಬಟ್ ಸಾವಿನಲ್ಲೂ ಕೂಡ ಸಾರ್ಥಕತೆ ಅಂತ ನಾವು ಹೇಳ್ತೀವಲ್ಲ ಹಾಗಾಗಿ ವೋಟ್ ಹಾಕಿ ಬಂದು ಜೀವ ಬಿಟ್ಟಿದ್ದಾರೆ ಪಾಪ ಅವ್ರ ಮನೆಯವ್ರಿಗೆಲ್ಲ ಹೇಗೆ ಅನ್ನಿಸ್ಬೇಕು ರಿಸಲ್ಟ್ ಬರ ರಿಸಲ್ಟ್ ಇರಲಿ ಓಟ್ ಹಾಕಿ ಬಂದು ಇನ್ನು ವೋಟಿಂಗ್ ಮುಗದೇ ಇಲ್ಲ ಆಗಲೇ ಅವರು ಸಾವನ್ನಪ್ಪಿರುವಂತಹ ಘಟನೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಲ್ಲಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದು ವಯೋವೃದ್ಧರು ಸಹಜವಾದ ವಯೋಸಹಜವಾದಂತಹ ಸಮಸ್ಯೆಗಳಿ ಆರೋಗ್ಯ ಸಮಸ್ಯೆಗಳಿದ್ದಿರಬಹುದು ಆ ಸಮಸ್ಯೆಗಳಿದ್ದಾಗಿಯೂ ಕೂಡ ಹೋಗಿ ಅವರು ಓಟನ್ನು ಮಾಡಿ ಬಂದಿದ್ದಾರೆ ಅಂತಂದರೆ ಅವರ ಜವಾಬ್ದಾರಿ ಅವ್ರಿಗಿರ್ತಕ್ಕಂಥ ಕರ್ತವ್ಯ ಪ್ರಜ್ಞೆ ಆ ಜವಾಬ್ದಾರಿ ಮತ್ತು ಕರ್ತವ್ಯ ಪ್ರಜ್ಞೆಯನ್ನು ಮುಗಿಸಿಯೇ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಒಂದೇ ಕುಟುಂಬದ ಎಂಬತ್ತೈದು ಜನರಿಂದ ಮತದಾನ ಆಗಿದೆ ನೋಡಿ ವಿಶೇಷ ಇದು ಚಿಕ್ಕಬಳ್ಳಾಪುರ ನಗರದ ಬಾದಾಮ್ ಫ್ಯಾಮಿಲಿಯಿಂದ ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರೋದು ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ ಹತ್ತೊಂಬತ್ತರ ನಿವಾಸಿಗಳು ಇವರು ಒಂದೇ ಕುಟುಂಬದ ಒಂದೇ ಫ್ಯಾಮಿಲಿ ಆ ಫೋಟೋ ಫ್ರೇಮ್ ನೋಡೋದಕ್ಕೆ ಎಷ್ಟು ಖುಷಿ ನೋಡಿ ಚಿಕ್ಕಬಳ್ಳಾಪುರದ ಬಾದಾಮ್ ಫ್ಯಾಮಿಲಿ ಅಂತಾನೆ ಇವರು ತುಂಬಾ ಫೇಮಸ್ ಸೊ ಎಂಬತ್ತೈದು ಜನ ಟೋಟಲ್ ಆಗಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಆ ಮೂಲಕ ಅತ್ಯಂತ ಹೆಚ್ಚು ಜವಾಬ್ದಾರಿತನವನ್ನ ಅವರು ಮೆರೆದಿದ್ದಾರೆ ಬಾದಾಮ್ ಫ್ಯಾಮಿಲಿ ಅವರು ನಮ್ಮ ನಮ್ಮ ಕುಟುಂಬ ಎಲ್ಲರೂ ಸೇರಿ ಎಂಬ ಜನ ಇರ್ತೀವಿ ಇನ್ನು ಒಂದೇ ಎಲ್ಲ ಒಂದೇ ಒಂದೇ ಮಾರ್ಗದಲ್ಲಿ ಹೋಗ್ತಾ ಇರ್ತೀವಿ ಇದನ್ನ ಹಬ್ಬ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಎಲ್ಲಿ ಯಾಕೆ ಸೇರಿದಿರಾ ಎಲ್ಲರೂ ಹತಾಚ ಸೇರಿದ್ದೀವಿ ಎಲ್ಲರೂ ಚಟಾವಣೆ ಮಾಡಿದ್ದೀವಿ ನಾವು ಮಾಡಿರೋ ಗೆದ್ದು ಗೆಲ್ಲರಿ ಅಂತ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ ಯಾವ್ಯಾವ ಖುಷಿ ಆಗುತ್ತೆ ಓಕೆ ಅಷ್ಟು ಜನ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ ಎಂಬತ್ತೈದು ಜನ ಬಂದು ವೋಟ್ ಮಾಡೋದು ಒಂದೇ ಕುಟುಂಬದ ಎಂಬತ್ತೈದು ಜನ ಸಾಮಾನ್ಯವಾದ ವಿಚಾರ